ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಲಾಸ್ಟ್ ಟೈಮ್ ಸುಗ್ರಹ ಡೆವಲಪರ್ಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ ವ್ಯೂಸ್. ನಿಮ್ಗೆಲ್ಲ ಹೇಗ್ ಬಂದ್ ಕಾಲ್ಸ್ ಎಲ್ಲ? ಎಲ್ರಿಗೂ ನಮಸ್ತೆ ಸ್ನೇಹಿತರೆ, ದೀಪಾ ಸಂತೋಷ್ ಅವ್ರ ಚಾನಲ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನಮ್ಮ ಸುಗ್ರಹ ಡೆವಲಪರ್ಸ್ ನ ಆಲ್ಮೋಸ್ಟ್ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ದು ಬಾಲಾಜಿ ಲೇಔಟ್ ಏನಾಯ್ತು, ಒಳ್ಳೆ ರೆಸ್ಪಾಂಡ್ ಬಂತು ಇವರಿಂದ. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಸೈಟ್ ತೆಗೆದುಕೊಳ್ಳೋದಕ್ಕೆ ಆಸೆ ಇರುವಂತವ್ರಿಗೆ ಈ ಹೊಸ ಪ್ರಾಜೆಕ್ಟ್ ಮಂಜುನಾಥ್ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಇದು ಬಾಲಾಜಿ ಲೇಔಟ್ ಪಕ್ಕದಲ್ಲೇ ಇದೆ. ಈಗ ಡ್ರೈನೇಜು, ವಾಟ್ರು, ಎಲೆಕ್ಟ್ರಿಸಿಟಿ ವರ್ಕ್ ಎಲ್ಲ ಆಗಿದೆ. ಸ್ವಲ್ಪ ಭೂಮಿ ಊರಿಗೆ ಸ್ವಲ್ಪ ಅಟ್ಯಾಚ್ ಆಗಿದೆ ಪ್ರಾಜೆಕ್ಟು. ರೆಡಿ ಟು ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು. ಅಕ್ಕಪಕ್ಕ ತುಂಬ ಚೆನ್ನಾಗಿ ಮನೆಗಳಾಗಿದೆ, ಡೆವಲಪ್ ಆಗಿದೆ. ಇಮ್ಮಿಡಿಯೇಟ್ ಬಂದು ಮನೆ ಕಟ್ಕೊಂಡು ವಾಸ ಇರೋದಕ್ಕೂ ಒಳ್ಳೆ ಚೆನ್ನಾಗಿದೆ ಜಾಗ. ಓಕೆ ಓಕೆ ಮೇಡಮ್, ಓಕೆ ಮೇಡಮ್. ಇದು ಏನ್ ಕಥೆ ಬರುತ್ತೆ, ಊರಿಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಈ ಕಥೆ ಬರುತ್ತಾ, ಪಂಚಾಯತ್ ಕಥನ ಯಾವ ರೀತಿ? ಮ್ಯಾಮ್, ಇದು ಊರಿಗೆ ಅಟ್ಯಾಚ್ ಆಗಿದೆ, ಒಂದ್ ಸ್ವಲ್ಪ ದೂರ ಇರೋದ್ರಿಂದ ಈಗ ತಾನೇ ಲೇಔಟ್ಸ್ ಎಲ್ಲ ಅಕ್ಕಪಕ್ಕ ಇದೆ. ಆಕ್ಚುಲಿ ಇದು ಒಂದು ಲೇಔಟ್ ಪಕ್ಕದಲ್ಲಿರೋದು, ಡೆವಲಪ್ಮೆಂಟ್ ಆಗಿ ಈಗ ಮನೆಗಳು ಕಟ್ಕೊಂಡಿರೋದ್ರಿಂದ ಇನ್ನು ಇದಕ್ಕೆ ಈ ಕಥೆ ಇಲ್ಲ. 9-11 ಬಿ ಕಥೆ ಸಿಗುತ್ತೆ, ಮ್ಯಾನ್ಯುವಲ್ ಕಥ. ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿ, ಹೆಸರುಘಟ್ಟ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು ಬರುತ್ತೆ ಇದು. ಓಕೆ ಓಕೆ ಓಕೆ. ಏನ್ ಫೇಸಿಂಗ್ ಇದೆ ಇಲ್ಲಿ? ಇದು ಆಕ್ಚುಲಿ ಎರಡೇ ಫೇಸಿಂಗ್ ಇರೋದು, ರೋಡ್ ಉತ್ತರಕ್ಕೆ ಹಿಂಗಿದ್ದು ಭೂಮಿ ಈ ಕಡೆ ಇರೋದ್ರಿಂದ ನಾವ್ ಎರಡೇ ಫೇಸಿಂಗ್ ಮಾಡಿದೀವಿ. ಒಂದು ನಾರ್ತ್ ಫೇಸಿಂಗ್ ಮತ್ತೆ ಸೌತ್ ಫೇಸಿಂಗ್, ಎರಡು ಫೇಸಿಂಗ್ ಬರ್ತಾ ಇದೆ. ನಾವ್ ಇದ್ರಲ್ಲಿ ಎರಡು ಡೈಮೆನ್ಷನ್ಸ್ ಇದೆ, 30-40 ಮತ್ತೆ ಇನ್ ಸ್ವಲ್ಪ ಚಿಕ್ಕ ಸೈಟ್ 20x30 ಆ ತರ ಕೊಡ್ತಾ ಇದ್ದೀವಿ. ಟೋಟಲ್ ಇದು 1 ಎಕರೆ ಪ್ರಾಜೆಕ್ಟು. ನಾವು 15 ಸೈಟ್ ಮಾಡಿದ್ದೀವಿ ಇದರಲ್ಲಿ, ಸ್ವಲ್ಪ ಕಾರ್ನರ್ ಸೈಟ್ಸ್ ನ ದೊಡ್ಡ ದೊಡ್ಡದು ಮಾಡಿದ್ದೀವಿ. ಮಿಕ್ಕಿದ ಸೈಟ್ಗಳು 30-40 ಸೈಟ್ಸ್ ಇದೆ. 30-40 ಓಕೆ ಓಕೆ, 30-40 ಸೈಟ್ಸ್. ಲೊಕೇಶನ್ ಎಲ್ಲಿ ಬರುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಬರೋಕೆ ಈಸಿ ಆಗಬೇಕಲ್ಲ? ಖಂಡಿತ. ಇದು ಲೊಕೇಶನ್ ಆಕ್ಚುಲಿ ಮೇನ್ ಲೊಕೇಶನ್, ಪ್ರೈಮ್ ಲೊಕೇಶನ್ ಅಲ್ಲಿ ಪ್ರಾಜೆಕ್ಟ್ ಲೊಕೇಟ್ ಆಗಿದೆ ಮಂಜುನಾಥ ಲೇಔಟ್. ಇದಕ್ಕೆ ಯಲಹಂಕ ನ್ಯೂ ಟೌನ್ ಬಸ್ ಸ್ಟಾಪ್ಗೆ 9.5 ಕಿಲೋಮೀಟರ್ ಆಗುತ್ತೆ, NAS ಗೆ 10 ಕಿಲೋಮೀಟರ್ ಆಗುತ್ತೆ, ಮತ್ತೆ ರಾಜನಕುಂಟೆ, ಹೆಸರುಘಟ್ಟ, ವಿದ್ಯಾರಣ್ಯಪುರ, ಯಲಹಂಕ, ನ್ಯೂ ಟೌನು, ಓಲ್ಡ್ ಟೌನು, ಮತ್ತೆ ಯಶವಂತಪುರಕ್ಕೆ, ಹೆಸರುಘಟ್ಟಕ್ಕೆ, ವಿದ್ಯಾರಣ್ಯಪುರಕ್ಕೆ, MS ಪಾಳ್ಯಕ್ಕು ಎಲ್ಲಕ್ಕೂ ತುಂಬಾ ನಿಯರೆಸ್ಟ್ ಇದೆ. ಆಲ್ಮೋಸ್ಟ್ 7-8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಕಾಣಿಸುತ್ತೆ. ಓಕೆ ಓಕೆ. ನಿಯರೆಸ್ಟ್ ಲೊಕೇಶನ್ ಎಲ್ಲಿದೆ ಮ್ಯಾಮ್? ಇದು ನಿಯರೆಸ್ಟ್ ಅಂತ ಹೇಳಿದ್ರೆ ಸ್ಕೂಲ್ಸ್ ನ ನಾವು ಲೊಕೇಶನ್ ತರ ಇಲ್ಲಿ ಹೈಲೈಟ್ ಮಾಡಬಹುದು. ವಿಬ್ಗೇರ್ ಸ್ಕೂಲ್ ಇದೆ, ನಿಟೆ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನಿಟೆ ಇಂಟರ್ನ್ಯಾಷನಲ್ ಕಾಲೇಜ್ ಇದೆ, ಓಲ್ಡ್ ಏಜ್ ನ್ಯೂ ಸ್ಕೂಲ್ ಇದೆ, ಮತ್ತೆ ಬ್ಯಾಲ್ಕೆರೆಯಲ್ಲಿ ಸೆಂಟ್ ಫಿಲೋಮಿನಾ ಸ್ಕೂಲ್ ಇದೆ. ತುಂಬಾ ದೊಡ್ಡ ದೊಡ್ಡ ಸ್ಕೂಲ್ಸು ಕಾಲೇಜ್ಗೆ ತುಂಬಾ ಹತ್ರ ಇದೆ. ಪ್ರೆಸಿಡೆನ್ಸಿ ಕಾಲೇಜು ಹತ್ರ ಇದೆ, ಮತ್ತೆ ನಿಟೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ತುಂಬಾ ಹತ್ರ ಆಗುತ್ತೆ. ಓಕೆ ಓಕೆ ಮೇಡಮ್. ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅನ್ಕೊಳ್ಳಿ, ಯಾವ ರೀತಿ ಅವ್ರು ಬರ್ಬೇಕು, ವೆಹಿಕಲ್ ಅಲ್ಲಿ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಲೊಕೇಶನ್ ಹತ್ರದ ಲೊಕೇಶನ್ ಎಲ್ಲಿ ಬರುತ್ತೆ? ಈ ಲೊಕೇಶನ್ ತುಂಬಾ ನಿಯರೆಸ್ಟ್ ಪ್ಲೇಸ್ಗೆ ಹತ್ರ ಇದೆ, ಬ್ಯಾಲ್ಕೆರೆ, MS ಪಾಳ್ಯ, ವಿದ್ಯಾರಣ್ಯಪುರ, ಯಶವಂತಪುರಕ್ಕೆ, ಮಿಡ್ಲ್ ಪಾಯಿಂಟ್ CRPF ನ್ಯೂ ಟೌನ್ ಇಂದ ಬಂತ ಹೇಳಿದ್ರೆ CRPF ಬ್ಯಾಕ್ ಸೈಡ್ ಆಯುರ್ವೇದಿಕ್ ಹಾಸ್ಪಿಟಲ್ ಇಂದ ಹತ್ರ ಬರ್ಬೋದು. ಅದ್ರ ಜೊತೆಗೆ RTO ಇದೆ, ಯಲಹಂಕ RTO ಈಗ ಸಿಂಗನಾಯಕನಹಳ್ಳಿಗೆ ಶಿಫ್ಟ್ ಆಗಿದೆ. RTO ದಿಂದ ಪಕ್ಕದಲ್ಲೇ ನಿಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲೇ ಪ್ರಾಜೆಕ್ಟ್ ಲೊಕೇಟ್ ಆಗಿದೆ. ಜೊತೆಗೆ ಹೆಸರುಘಟ್ಟದಿಂದ ಬರ್ಬೋದು, ಬಸ್ ಫೆಸಿಲಿಟಿಗಳಿದೆ ಯಲಹಂಕ, ಯಶವಂತಪುರ, MS ಪಾಳ್ಯ, ವಿದ್ಯಾರಣ್ಯಪುರ, ಮತ್ತೆ ರಾಜನಕುಂಟೆ, ಈ ಬಸ್ಗಳೆಲ್ಲಾನು ಇಲ್ಲಿಗೆ ಬರ್ಬೋದು. ಮೈಲಪ್ಪನಹಳ್ಳಿ ವಿಲೇಜ್ ಅಲ್ಲಿ ಪ್ರಾಜೆಕ್ಟ್ ಲೊಕೇಟ್ ಆಗಿರೋದು, ಪ್ರಾಜೆಕ್ಟ್ ಹೆಸರು ಬಂದು ಮಂಜುನಾಥ ಎನ್ಕ್ಲೇವ್. ನನ್ನ ಸಬ್ಸ್ಕ್ರೈಬರ್ ಬರ್ತಾರೆ ಅನ್ಕೊಳ್ಳಿ, ಸೊ ಅವಾಗ ಏನೆಲ್ಲ ಫೆಸಿಲಿಟಿ ಇದೆ ಇಲ್ಲಿ, ಯಾವ ರೀತಿ ಇದೆ? ಆಕ್ಚುಲಿ ವಿಲೇಜ್ ಲಿಮಿಟ್ ಆಗಿರೋದ್ರಿಂದ ನಿಮ್ಗೆ ಪಕ್ಕದಲ್ಲೇ ಅಂಗಡಿಗಳು, ಅಕ್ಕಪಕ್ಕದಲ್ಲೇ ಡೆವಲಪ್ಮೆಂಟ್ ಇದೆ. ಅದ್ರ ಜೊತೆಗೆ ನಾವ್ ಇದಕ್ಕೆ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ತರ ಕಟ್ಟಿದೀವಿ, ಆ ಪಕ್ಕದ ಪ್ರಾಜೆಕ್ಟ್ ನು ತೆಗೆದುಕೊಳ್ಳೋ ಉದ್ದೇಶ ಇದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಏನೆಲ್ಲ ಮನೆ ಕಟ್ಟೋದಕ್ಕೆ ಅವಶ್ಯಕತೆ ಇದೆಯೋ, ಡ್ರೈನೇಜು, ವಾಟ್ರು, ಎಲೆಕ್ಟ್ರಿಸಿಟಿ ಅಲ್ಲೊಂದು ಕಟ್ತಾ ಇದಾರೆ, ಮನೆ ಕಟ್ತಿದ್ದಾರೆ. ಸೊ ರೋಡ್ ಬರೋದಕ್ಕೆ ರೋಡ್ ಫೆಸಿಲಿಟಿ ಸಹ ಚೆನ್ನಾಗಿದೆ. ನಾವು ಸಿಮೆಂಟ್ ರೋಡ್ ಕಂಪ್ಲೀಟ್ ಮಾಡಿದ್ದೀವಿ. ಇಮ್ಮಿಡಿಯೇಟ್ ಬಂದು ಕಸ್ಟಮರ್ಸ್ ಅವ್ರು ಏನೇನು ನೀಡ್ಸ್ ಇದೆಯೋ ಅದೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ರೋಡ್ ಮಾಡಿದ್ದೀವಿ, ಎಲೆಕ್ಟ್ರಿಸಿಟಿ ಆಗಿದೆ, ಕನ್ಸ್ಟ್ರಕ್ಷನ್ಗೆ ಈಗ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಅಥವಾ ಇನ್ವೆಸ್ಟ್ ಮಾಡೋ ಉದ್ದೇಶ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಇದೊಂದು 3 ಕೋಟಿ ಕೊಟ್ಟು ಮನೆ ಕಟ್ತಿದ್ದಾರೆ. ಸೊ ಆಲ್ಮೋಸ್ಟ್ ಇದ್ದಾರೆ ಈಗ ಜನ. ಲೋನ್ ಫೆಸಿಲಿಟಿ ಎಲ್ಲ ಹೇಗಿದೆ? ಲೋನ್ ಇವಾಗ ನಾವು LIC ಮತ್ತೆ ಕ್ಯಾನ್ಫಿನ್ ಇಂದ ಕೊಡ್ತಾ ಇದ್ದೀವಿ.
ಯಾರಾದ್ರೂ ಸ್ಯಾಲ್ರಿಡ್ ಆದ್ರೆ 9.25% ಲೋನ್ ಆಗುತ್ತೆ. ಸ್ಲಿಪ್ ಆದ್ರೆ ಐಟಿ ರಿಟರ್ನ್ಸ್ ಮಾಡಿರ್ಲೇಬೇಕು. ಐಟಿ ರಿಟರ್ನ್ಸ್ ಮಾಡಿ ಸ್ಲಿಪ್ ಆಗಿದ್ರೆ ನಿಮ್ಗೆ 10.25 ಗೆಲ್ಲ ಲೋನ್ ಸಿಗುತ್ತೆ. ಇದ್ರಲ್ಲಿ ಆಲ್ಮೋಸ್ಟ್ 50% ಸೇಲ್ ಆಗಿದೆ, ಇನ್ನೊಂದು 50% ಸೇಲ್ಸ್ ಮಾತ್ರ ಇರೋದು. ಇಂಟ್ರೆಸ್ಟ್ ಇರೋದು ದಯವಿಟ್ಟು ಬೇಗ ಬನ್ನಿ ಫ್ಯಾಮಿಲಿ ಜೊತೆ. ಫ್ಯಾಮಿಲಿ ಜೊತೆ ಸಾಟರ್ಡೆ ಸಂಡೇ ವಿಸಿಟ್ ಮಾಡಿ. ಈಗ ಫ್ರೀ ಟೈಮಲ್ಲಿ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಅಥವಾ ಸಾಟರ್ಡೆ ಸಂಡೇ ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಗೆ ಯಾವಾಗ ಕನ್ವೀನಿಯಂಟ್ ಆಗುತ್ತೋ ಅವಾಗ ಬಂದು ವಿಸಿಟ್ ಮಾಡ್ಬೋದು. ಓಕೆ ಅಂತ ಹೇಳಿದ್ರೆ ಡೌನ್ ಪೇಮೆಂಟ್ 10,000 ರೂಪಾಯಿ ತೆಗೆದುಕೊಂತೀವಿ. 10 ಡೇಸ್ ಟೈಮಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು. ಟೋಟಲ್ ಅಮೌಂಟ್ ಅಲ್ಲಿ 30% ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು. ರಿಮೇನಿಂಗ್ ಲೋನ್ಗೆ ಹೋಗ್ಬಹುದು. ಮಿಕ್ಕಿದ ಅಮೌಂಟ್ ಏನಿದೆ, ಈಗ ಲೋನ್ ನಿಮ್ಗೆ ಒಂದು 50% ಆದ್ರೆ ರಿಮೇನಿಂಗ್ ಅಮೌಂಟ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಡ್ಬೋದು. ಓಕೆ ಮೇಡಮ್, ಇಲ್ಲಿ ನಾರ್ತ್ ಮತ್ತೆ ಸೌತ್ ಅಷ್ಟೇ ಇರೋದಲ್ವಾ ಸೈಟು? ಸೊ ಏನ್ ಪ್ರೈಸ್ ಇದೆ ಇಲ್ಲಿ? ನಾವೀಗ ಇದನ್ನ ಈ ಪ್ರೈ ಇದನ್ನ 2,200 ರೂಪಾಯಿ ಕೊಟ್ಟಿಗೆ ಮಾಡ್ತಾ ಇದ್ದೀವಿ. 2,200 ರೂಪಾಯಿ. ಓಕೆ ಓಕೆ. ಇವಾಗ ನನ್ನ ಕ್ಲೈಂಟ್ ಇವಾಗ ಸಬ್ಸ್ಕ್ರೈಬರ್ ಬಂದ್ರು ಅನ್ಕೊಳ್ಳಿ, ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಹೇಗಿರುತ್ತೆ ಇಲ್ಲ ನಿಯರ್ ಬೈ? ಏನು ರಿಜಿಸ್ಟ್ರೇಷನ್ ಈ ಪ್ರಾಜೆಕ್ಟ್ಗೆ? ಯಲಹಂಕ ಆಗಿರೋದ್ರಿಂದ ಯಲಹಂಕ ಸಬ್ ರಿಜಿಸ್ಟರ್ ಮಾಡ್ಬೋದು, ಎಷ್ಟು ಘಟ್ಟದಲ್ಲಿ ಮಾಡ್ಬೋದು. ಈ ಎರಡು ಪ್ರಾಜೆಕ್ಟ್ ಈ ಎರಡು ಸಬ್ ರಿಜಿಸ್ಟರ್ ತುಂಬಾ ಹತ್ರ ಇದೆ. ಓಕೆ ಓಕೆ ಓಕೆ. ಮೇಡಮ್, ಇವಾಗ ನನ್ನ ಸಬ್ಸ್ಕ್ರೈಬರ್ ನನ್ನ ಕಡೆಯಿಂದ ಬರ್ತಾರೆ ಅನ್ಕೊಳ್ಳಿ, ಏನ್ ಡಿಸ್ಕೌಂಟ್ ಕೊಡ್ತೀರಾ? ಆಕ್ಚುಲಿ ದೀಪ ಸಂತೋಷ್ ಮೇಡಮ್ ಅವ್ರ ಚಾನಲ್ ನಾ ನೋಡಿ ಎಲ್ರು, ಅವ್ರ ಚಾನಲ್ ತುಂಬಾ ಚೆನ್ನಾಗಿದೆ, ಪ್ರತಿಯೊಂದ್ರ ಬಗ್ಗೆನೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದ್ರಿಂದ ದೀಪ ಸಂತೋಷ್ ಮೇಡಮ್ ನಮ್ಮ ಪ್ರಾಜೆಕ್ಟ್ಗಳಿಗೂ ತುಂಬಾ ಅಡ್ವರ್ಟೈಸ್ಮೆಂಟ್ ಸಿಕ್ಕಿದೆ. ಹಾಗಾಗಿ ದೀಪ ಸಂತೋಷ್ ಮೇಡಮ್ ಅವ್ರ ಚಾನಲ್ ಮುಖಾಂತರ ಬಂದವ್ರಿಗೆ ಮಾತ್ರ ಫ್ಲಾಟ್ 40,000 ಅಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡಿ ವೀಕ್ಷಕರೇ, ಈ ರೀತಿ ಎಲ್ಲ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಮೇಡಮ್. ಸೊ ಇನ್ ದಯವಿಟ್ಟು ಯಾಕೆ ವೇಟ್ ಮಾಡ್ತಾ ಇದ್ರ, ಬಂದ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಸೈಟ್ ನ ನಿಮ್ದಾಗಿಸ್ಕೊಳ್ಳಿ. ಸೊ ಸೈಟ್ ಎಲ್ಲ ನೋಡಿದ್ರಲ್ವಾ, ನಿಮ್ಗೆಲ್ಲ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ಇದ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.